ಚಿಕ್ಕಮಗಳೂರಿನಲ್ಲಿ ವಕೀಲರ ಮೇಲೆ ಪೊಲೀಸರ ಹಲ್ಲೆಯ ವಿಚಾರವಾಗಿ ಮೈಸೂರಿನಲ್ಲಿ ವಕೀಲರಿಂದ ಪ್ರತಿಭಟನೆ. ಮೈಸೂರು ನ್ಯಾಯಾಲಯದ ಮುಂಭಾಗ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆ. ಮೈಸೂರು ಜಿಲ್ಲಾ ವಕೀಲರಿಂದ ಪ್ರತಿಭಟನೆ ನಡೆಸಲಾಯಿತು. ವಕೀಲರ ಪ್ರತಿಭಟನೆಯ ಹಿನ್ನೆಲೆ ಕೋರ್ಟ್ ಮುಂಭಾಗ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್. ಭದ್ರತೆಯ ದೃಷ್ಟಿಯಿಂದ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಪೊಲೀಸರ ಕಟ್ಟೆಚ್ಚರ. ಮೈಸೂರಿನ ಚಾಮರಾಜಪುರಂನಲ್ಲಿರುವ ನ್ಯಾಯಾಲಯದ ಮುಂಭಾಗ ಖಾಕಿ ಕಣ್ಗಾವಲು. ಸ್ಥಳಕ್ಕೆ ಆಗಮಿಸಿ ಬಂದೋಬಸ್ತ್ ಬಗ್ಗೆ ಮಾಹಿತಿ ಪಡೆದ ನಗರ ಪೊಲೀಸ್ ಕಮಿಷನರ್ ರಮೇಶ್ ಬಾನೋತ್. ಸರ್ಕಾರದ ಅನುಮತಿ ಇಲ್ಲದೆ ಮುಷ್ಕರ ಮಾಡಿದರೆ
ಅವ್ರನ್ನ ಎಸ್ಪಾ ಕಾಯ್ದೆ ಅಡಿ ಜಾರಿಗೆ ತಂದು ಅವ್ರ ಮೇಲೆ ತನಿಖೆ ಮಾಡಬೇಕು, ಅಲ್ಲಿವರೆಗೂ ಅವ್ರನ್ನ ಸಸ್ಪೆಂಡ್ ಮಾಡಿ ಎಲ್ಲ ವಿಡಿಯೋನ ತೋರಿಸಿ, ತಾವು ಗೌರವಂತ ನ್ಯಾಯಮೂರ್ತಿಗಳಿಗೆ ತೋರಿಸಿ ಈ ಥರ ಮಾತಾಡಿದವ್ರಿಗೆ ಏನು ಮಾಡಬೇಕು, ತಾವು ನ್ಯಾಯಾಧೀಶರು ಏನು ಶಿಕ್ಷೆ ಕೊಡಬೇಕು ತಾವೇ ತೀರ್ಮಾನ ಮಾಡಿ ಅಂತ ಕೇಳ್ತಾರೆ. ಯಾಕಂದರೆ ನಾವು ಶಿಕ್ಷೆ ಕೊಡೋಕ್ಕಾಗಲ್ಲ ಏನು.